ನಮಸ್ಕಾರ ಸ್ನೇಹಿತರೆ, ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸಲು ರಾಮನವಮಿಯಂದು ತಪ್ಪದೆ ಈ ಕೆಲಸಗಳನ್ನು ಮಾಡಿ. ಸ್ನೇಹಿತರೆ, ಯುಗಾದಿ ಹಬ್ಬದ ನಂತರ ಬರುವ ಪ್ರಮುಖ ಹಬ್ಬ ಶ್ರೀರಾಮನವಮಿ. ರಾಮನ ಜನ್ಮದಿನವಾದ ಈ ದಿನವನ್ನು ಬಹಳ ವಿಶೇಷವಾಗಿ ಆಚರಿಸಲಾಗುತ್ತದೆ. ಮರ್ಯಾದ ಪುರುಷೋತ್ತಮ ಶ್ರೀರಾಮನನ್ನು ಪೂಜಿಸುವುದರಿಂದ ಸಕಲ ತೊಂದರೆಗಳು ದೂರವಾಗುತ್ತದೆ ಎಂಬ ನಂಬಿಕೆ ಇದೆ. ಸ್ನೇಹಿತರೆ, ಮನೆಯಲ್ಲಿ ಸುಖ ಶಾಂತಿ ನೆಲೆಸಿರಲು ರಾಮ ನವಮಿಯಂದು ಪಾಲಿಸಬೇಕಾದ ಕ್ರಮಗಳನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ. ಸ್ನೇಹಿತರೆ, ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ. ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಒತ್ತಿದ್ದರಿಂದ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ. ಸ್ನೇಹಿತರೆ, ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ, ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸಲು ರಾಮನವಮಿಯಂದು ಪಾಲಿಸಬೇಕಾದ ಕ್ರಮಗಳನ್ನು ಈಗ ತಿಳಿಯೋಣ. ಸ್ನೇಹಿತರೆ, ಭಾರತದಲ್ಲಿ ಆಚರಿಸುವ ಪ್ರಮುಖ ಹಬ್ಬಗಳಲ್ಲಿ ರಾಮನವಮಿ ಕೂಡ ಒಂದು. ಈ ವರ್ಷ ಏಪ್ರಿಲ್ 17ರಂದು ರಾಮನವಮಿ ಇದೆ. ಶ್ರೀರಾಮನು ಪ್ರಪಂಚಾದ್ಯಂತ ಲಕ್ಷಾಂತರ ಮಂದಿ ಭಕ್ತರನ್ನು ಹೊಂದಿದ್ದು, ಹಾಗೂ ರಾಮನನ್ನು ಪೂಜಿಸುವುದರಿಂದ ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸಿರುತ್ತದೆ ಎಂಬ ನಂಬಿಕೆಯೂ ಸಹ ಇದೆ. ಮನೆ ಆರ್ಥಿಕವಾಗಿ ಎಷ್ಟೇ ಸಮೃದ್ಧವಾಗಿದ್ದರೂ ಮಾನಸಿಕ ಶಾಂತಿ, ಸಂತೋಷ ಹಾಗೂ ನೆಮ್ಮದಿ ಬಹಳ ಮುಖ್ಯ. ಆದರೆ ಕೆಲವರಿಗೆ ಮನೆಯಲ್ಲಿ ಶಾಂತಿ ನೆಮ್ಮದಿ ಎಂಬುದು ಇರುವುದೇ ಇಲ್ಲ. ಕೆಲವರಿಗೆ ಎಷ್ಟೇ ದುಡಿದರೂ ಹಣಕಾಸಿನ ಕೊರತೆ ಕಾಡಬಹುದು. ಅದಕ್ಕೆ ಕಾರಣಗಳು ಹಲವಿರುತ್ತದೆ. ಆದರೆ ರಾಮನವಮಿಯಂದು ಈ ಕೆಲಸಗಳನ್ನು ಮಾಡುವುದರಿಂದ ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸಿರುತ್ತದೆ, ಜೊತೆಗೆ ನಿಮ್ಮೆಲ್ಲಾ ಸಮಸ್ಯೆಗಳಿಗೂ ಮುಕ್ತಿ ದೊರೆಯುತ್ತದೆ. ಸ್ನೇಹಿತರೆ, ಶ್ರೀರಾಮನು ಚೈತ್ರ ಮಾಸದ ಶುಕ್ಲ ಪಕ್ಷದ 9ನೇ ದಿನ ರಾಜ ದಶರಥನ ಮಗನಾಗಿ ಅಯೋಧ್ಯೆಯಲ್ಲಿ ಜನಿಸುತ್ತಾನೆ. ಈ ದಿನವನ್ನು ರಾಮನವಮಿ ಎಂದು ಆಚರಿಸಲಾಗುತ್ತದೆ. ರಾಮನ ಜನ್ಮದಿನದಂದು ಶಾಸ್ತ್ರೋಕ್ತವಾಗಿ ಶ್ರೀರಾಮನನ್ನು ಪೂಜಿಸಿದರೆ ಆತನ ಕೃಪೆಗೆ ಪಾತ್ರರಾಗಬಹುದು. ಇದಲ್ಲದೆ ಕೆಲವು ವಿಶೇಷ ಕ್ರಮಗಳನ್ನು ಅನುಸರಿಸುವುದು ಕೂಡ ಮುಖ್ಯವಾಗಿರುತ್ತದೆ. ರಾಮನವಮಿ ಎಂದು ಇತರೆ ಯಾವುದೇ ರಾಮ ಮಂದಿರಕ್ಕೆ ಕೇಸರಿ ಧ್ವಜವನ್ನು ದಾನ ಮಾಡಿ, ದೇವತೆಗಳಿಗೆ ಅರಿಶಿನ ಆಹಾರವನ್ನು ಅರ್ಪಿಸಿ. ಸ್ನೇಹಿತರೆ, ಶ್ರೀರಾಮನಿಗೆ ಕೇಸರಿ ಮಿಶ್ರಿತ ಹಾಲಿನಿಂದ ಅಭಿಷೇಕ ಮಾಡಿದರೆ ಸಂಪತ್ತು ಸಿಗುತ್ತದೆ ಎಂಬ ನಂಬಿಕೆಯೂ ಸಹ ಇದೆ. ರಾಮನವಮಿಯಂದು ರಾಮಾಯಣವನ್ನು ಪಠಿಸುವುದು ಮತ್ತು ಹನುಮಂತನನ್ನು ಪೂಜಿಸುವುದು ಸಹ ಮನೆಯಲ್ಲಿ ಸಂತೋಷ ನೆಲೆಸಲು ಕಾರಣವಾಗುತ್ತದೆ. ಇದರಿಂದ ಸುಖ ಸಮೃದ್ಧಿಯಾಗುತ್ತದೆ. ಸ್ನೇಹಿತರೆ, ರಾಮನವಮಿಯಂದು ನೀವು ಕೆಲವು ಮಂತ್ರಗಳನ್ನು ಪಠಿಸುವ ಮೂಲಕ ಶ್ರೀರಾಮನನ್ನು ಮೆಚ್ಚಿಸಬಹುದು. ಇದು ಮನೆಯಲ್ಲಿ ಸಂತೋಷ ಸಂಪತ್ತು ತರಲು ಕಾರಣವಾಗುತ್ತದೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಾಸ್ತಾನ ಮತತುಲ್ಯಂ ಶ್ರೀರಾಮ ನಾಮ ವರಾನನೆ. ಈ ಮಂತ್ರವನ್ನು ಯಾವುದೇ ರಾಮ ಮಂದಿರದಲ್ಲಿ 108 ಬಾರಿ ಪಠಿಸಿ. ಸ್ನೇಹಿತರೆ, ಶ್ರೀರಾಮನಿಗೆ ಹಳದಿ ವಸ್ತ್ರ ಅಂದರೆ ತುಂಬಾನೇ ಇಷ್ಟ. ರಾಮನವಮಿಯಂದು ಹಳದಿ ಬಣ್ಣದ ಬಟ್ಟೆಗಳನ್ನು ಅರ್ಪಿಸಿ, ಇದರಿಂದ ಶುಭವಾಗುತ್ತದೆ. ಸ್ನೇಹಿತರೆ, ಶ್ರೀರಾಮನವಮಿಯಂದು ಬಡವರಿಗೆ ಅನ್ನ ಬಟ್ಟೆ ದಾನ ಮಾಡಿ, ಇದು ತುಂಬಾ ಒಳ್ಳೆಯದು. ರಾಮನವಮಿಯಂದು ಹನುಮಂತನ ವಿಗ್ರಹದ ಬಳಿ ಶ್ರೀಗಂಧವನ್ನು ತೆಗೆದುಕೊಂಡು ಸೀತೆಯ ಪಾದಗಳಿಗೆ ಹಚ್ಚಿ ಸೀತಾ ಮಾತೆಯ ಬಳಿ ನಿಮ್ಮ ಆಸೆಗಳನ್ನು ಹೇಳಿಕೊಂಡರೆ ಸೀತಾ ಮಾತೆಯು ತಾಯಿಯಂತೆ ಬಂದು ನೆರವೇರಿಸುತ್ತಾಳೆ ಎಂದು ನಂಬಲಾಗಿದೆ. ಸ್ನೇಹಿತರೆ, ರಾಮನವಮಿ ಹಿಂದೂಗಳಿಗೆ ಬಹಳ ಪವಿತ್ರವಾಗಿದೆ. ಹಲವು ಜನರು ರಾಮನವಮಿಯಂದು ಇಡೀ ದಿನ ಉಪವಾಸವನ್ನು ಮಾಡುತ್ತಾರೆ. ಇದು ಬೆಳಿಗ್ಗೆಯಿಂದ ಮರುದಿನ ಬೆಳಿಗ್ಗೆವರೆಗೆ ಇರುತ್ತದೆ. ಶ್ರೀರಾಮನ ಜಪವನ್ನು ಮಾಡುವುದರಿಂದ ಪವಿತ್ರವಾಗುತ್ತದೆ. ರಾಮನವಮಿಯಂದು ಉಪವಾಸ ಮಾಡುವವರು ಅತ್ಯಂತ ಕಠಿಣವಾದ ಉಪವಾಸವನ್ನು ಆಚರಿಸುತ್ತಾರೆ. ಕೆಲವು ಭಕ್ತರು ನೀರು ಮತ್ತು ಹಣ್ಣುಗಳನ್ನು ತೆಗೆದುಕೊಳ್ಳುತ್ತಾರೆ. ಶ್ರೀರಾಮನು ಅಯೋಧ್ಯೆಯಲ್ಲಿ ಜನಿಸಿದನೆಂದು ನಂಬಲಾಗಿದೆ ಮತ್ತು ರಾಮನವಮಿಯನ್ನು ಅಯೋಧ್ಯೆಯಲ್ಲಿ ಬಹಳ ವಿಜೃಂಭಣೆಯಿಂದ
ಆಚರಿಸಲಾಗುತ್ತದೆ. ರಾಮನವಮಿಯ ಸಂದರ್ಭದಲ್ಲಿ ಸರಯೂ ನದಿಯಲ್ಲಿ ಸ್ನಾನ ಮಾಡಲು ಭಕ್ತರು ಅಯೋಧ್ಯೆಗೆ ಬರುತ್ತಾರೆ, ರಾಮ ಮಂದಿರಕ್ಕೆ ಭೇಟಿ ನೀಡುತ್ತಾರೆ. ಸ್ನೇಹಿತರೆ, ಶ್ರೀರಾಮನನ್ನು ಪೂಜಿಸುವವರಿಗೆ ತೊಂದರೆಗಳು ದೂರವಾಗುತ್ತವೆ ಎಂಬ ನಂಬಿಕೆ. ರಾಮನನ್ನು ಅತ್ಯಂತ ಭಕ್ತಿಯಿಂದ ಪೂಜಿಸಬೇಕು. ಎಂತಹ ದೋಷಗಳಿದ್ದರೂ, ಎಂತಹ ತೊಂದರೆಗಳಿದ್ದರೂ ಅವು ನಿವಾರಣೆಯಾಗುತ್ತದೆ. ಹಾಗಾದರೆ ಶ್ರೀರಾಮನವಮಿಯ ದಿನದಂದು ಮೇಲಿನಂತೆ ಮಾಡಿ ಬಡ ಬಗ್ಗರಿಗೆ ಅನ್ನದಾನ ಮಾಡುವುದನ್ನು ಮರೆಯಬೇಡಿ. ನೋಡಿದ್ರಲ್ಲ ಸ್ನೇಹಿತರೆ, ಆದರ್ಶವೇ ಮೈತಾಳಿ ಬಂದಂತಹ ಶ್ರೀರಾಮನ ಜನ್ಮದಿನ ಅದೇ ರಾಮನವಮಿ ಎಂದು ಮರ್ಯಾದ ಪುರುಷೋತ್ತಮ ಶ್ರೀರಾಮನನ್ನು ಈ ರೀತಿ ಸುಲಭವಾಗಿ ಪೂಜೆ ಮಾಡಿ ಹಾಗೂ ಅವನ ಆದರ್ಶವನ್ನು ಆದಷ್ಟು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಪ್ರಯತ್ನಿಸೋಣ. ಸ್ನೇಹಿತರೆ, ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ. ಚಾನಲ್ಗೆ ಪ್ರೋತ್ಸಾಹ ನೀಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿ. ಇದರಿಂದ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ. ಸ್ನೇಹಿತರೆ, ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಇದು ಸಹ ನನಗೆ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ. ಧನ್ಯವಾದಗಳು ಸ್ನೇಹಿತರೆ. ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರಗಳು.